ತಿಪ್ಪಟೂರು ಎರಡನೇ ಹಂತದ ಜೆಡಿಎಸ್ನ ಪಂಚರತ್ನ ಯಾತ್ರೆ ತಿಪ್ಪಟೂರು ತಾಲೂಕಿಗೆ ಆಗಮಿಸಲಿದ್ದು, ಈ ಸಮಯದಲ್ಲಿ ಕಾಂಗ್ರೆಸ್ನ ಮುಖಂಡರು, ಕೆಲ ನಗರಸಭೆ ಸದಸ್ಯರು, ಬಿಜೆಪಿ ಸದಸ್ಯರು ಜೆಡಿಎಸ್ಗೆ ಸೇರಲು ಒಲವು ತೋರಿದ್ದಾರೆ ಎಂದು ತಿಪ್ಪಟೂರು ತಾಲೂಕು ಜೆಡಿಎಸ್ನ ಅಧ್ಯಕ್ಷ ಶಿವಸ್ವಾಮಿ ತಿಳಿಸಿದರು. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಡೆಯುತ್ತಿರುವ ಮೊದಲ ಹಂತದ ಪಂಚರತ್ನ ಯಾತ್ರೆಗೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗುತ್ತಿದ್ದು, ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಈಗಾಗಲೇ ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ. ಅದೇ ರೀತಿ ತಿಪ್ಪಟೂರಿನಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆಟಿ ಶಾಂತಕುಮಾರ್ ಅವರಿಗೆ ಜೆಡಿಎಸ್ ಸೇರಲು ಬಹಿರಂಗವಾಗಿ ಆಹ್ವಾನ ನೀಡುತ್ತಿರುವುದಾಗಿ ತಿಳಿಸಿದರು. ಜನವರಿ ಮಧ್ಯಭಾಗದಲ್ಲಿ ಪಂಚರತ್ನ ಯಾತ್ರೆ ತಿಪ್ಪಟೂರಿಗೆ ಆಗಮಿಸಲಿದ್ದು, ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರುಗಳನ್ನು ಜೆಡಿಎಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ತಿಳಿಸಿದರು. ಈ ಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಜಗದೀಶ್, ತಡಸೂರು ಗ್ರಾಮ ಪಂಚಾಯತ್ ಸದಸ್ಯ ನಟರಾಜ್, ರೈತ ವಿಭಾಗದ ಶ್ರೀನಿವಾಸ್, ಉಮಾ ಮಹೇಶ್ ಹಾಗೂ ತಿಮ್ಮೇಗೌಡ ಇದ್ದರು. ವರದಿ ಆನಂದ, ತಿಪ್ಪಟೂರು. ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಬುಕ್ಕರ್ ಪ್ರೈಸ್ ತಗೊಂಡು ಎಲ್ಲ ಇದರಲ್ಲೂ ಸಹಿತ ಜನಾಭಿಪ್ರಾಯದಲ್ಲೂ ಸಹಿತ ತುಂಬ ಎಲ್ಲ ಪಕ್ಷಗಳಿಗಿನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ಗಿನ್ನ ಜನಾಭಿಪ್ರಾಯದಲ್ಲಿ ಮುಂದೆ ಇದೆ. ಅದೇ ಸಂದರ್ಭದಲ್ಲಿ ಅನೇಕ ವಿವಿಧ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಪಾರ್ಟಿಗೆ ಸೇರೋದಕ್ಕೆ ಸೇರ್ತಾ ಇದ್ದಾರೆ ಮತ್ತು ಸೇರೋದಕ್ಕೆ ಆಕಾಂಕ್ಷನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ಒಂದು ಅವಕಾಶ ಕೊಡಬೇಕು ಎಲ್ಲರಿಗೂ, ಎಲ್ಲ ಕಾರ್ಯಕ ಜನಕ್ಕೂ ನಮ್ಮ ಪಾರ್ಟಿ ಈ ಸಂದರ್ಭದಲ್ಲಿ ಸೇರೋದಕ್ಕೆ ಅವಕಾಶ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಎರಡನೇ ಹಂತದ ಪಂಚರತ್ನ ಯಾತ್ರೆ ಏನು ಗುಲ್ಬರ್ಗ ಮುಗಿದ ನಂತರ ನಾವು ತಿಪ್ಪಟೂರು ತಾಲೂಕಿಗೆ ಬರುತ್ತೋ ಆ ಸಂದರ್ಭದಲ್ಲಿ ಎಲ್ಲರಿಗೂ ಸೇರಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ, ಈ ಮೂಲಕ ತಮ್ಮಲ್ಲಿ ಪ್ರಚಾರಕ್ಕೆ ಅವಕಾಶ ಮಾಡೋಣ ಅಂತ ಹೇಳಿಬಿಟ್ಟು, ಅದರಲ್ಲೂ ಅನೇಕ ಕಾರ್ಯಕರ್ತರು ನಮ್ಮ ತಾಲೂಕಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿಗಳು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋಕ್ಕೆ ನಾನು ಸ್ವಾಗತ ಬಯಸ್ತಿದ್ದೀನಿ. ಕೆಲವರು ಮುನ್ಸಿಪಲ್ ಕೌನ್ಸಿಲರ್ಸು ಈಗ ಹಾಲಿ ಇರ್ತಕ್ಕಂಥವರು ಸಹಿತ ನಮಗೆ ನಮ್ಮ ಪಕ್ಷಕ್ಕೆ ಸೇರಕ್ಕೆ ಆಸಕ್ತರಾಗಿದ್ದಾರೆ. ಇದರೆಲ್ಲದಕ್ಕಿಂತ ಮುಖ್ಯವಾಗಿ ಶಾಂತಕುಮಾರ್ ಅವರು, ಈ ಶಾಂತಕುಮಾರ್ ಅವರು ಅವರಿಗೆ ನಾವು ತಾಲೂಕು ಘಟಕದಿಂದ ನಾವು ಸ್ವಾಗತ ಬಯಸ್ತೀವಿ ನಮ್ಮ ಪಕ್ಷಕ್ಕೆ ಸೇರಕ್ಕೆ. ಯಾಕೆಂದರೆ ಅವರು 8 ವರ್ಷದಿಂದ ಕುಡಿಯೋ ನೀರು, ಸಮಾಜ ಸೇವೆ, ದೀನದಲಿತರ ಸೇವೆ ಮಾಡಿದ್ದಾರೆ. ಅನೇಕ ಏನು ಕರೋನಾ ಸಂದರ್ಭದಲ್ಲಿ 15,000 ಕಿಟ್ಗಳನ್ನು ಹಂಚಿದ್ದಾರೆ. ಅತಿವೃಷ್ಟಿ ಸಂದರ್ಭದಲ್ಲಿ ಬಿದ್ದೋದಂಥ ಮನೆಗಳಿಗೆ ಅವರಿಗೆ ಒಂದು ತಗಡಿನ ಶೆಡ್ಡನ್ನು ಕಟ್ಟಿಕೊಟ್ಟಿದ್ದಾರೆ. ರೈತ ಬಂಧುಗಳು ಏನು ಬೆಳೀತಾರೋ, ತರಕಾರಿ ಬೆಳೆದು ಆ ಕರೋನಾ ಸಂದರ್ಭದಲ್ಲಿ ಕೊಬ್ಬರಿ ಕರೋನಾ ಸಂದರ್ಭದಲ್ಲಿ ಅವರಿಗೆ ಮಾರ್ಕೆಟ್ ಇಲ್ಲದಂಥ ಸಂದರ್ಭದಲ್ಲಿ ನೇರವಾಗಿ ಅವರ ಪ್ರದೇಶಕ್ಕೆ ಹೋಗಿ ಅದನ್ನು ತರಕಾರಿ ಅಥವಾ ಇನ್ನೊಂದು ಏನವ್ರು ಬೆಳೆದಿರ್ತಕ್ಕಂಥ ಮಾಲನ್ನು ಕೊಂಡ್ಕೊಂಡು ಅದನ್ನು ಉಚಿತವಾಗಿ ಜನಕ್ಕೆ ಹಂಚಿದ್ದಾರೆ. ಇದೆಲ್ಲದೂ ನಮ್ಮ ಜಾತ್ಯಾತೀತ ಜನತಾ ದಳ ದೀನದಲಿತರು ಅತಿ ಕಟ್ಟಕಡೆಯ ಮನುಷ್ಯನಿಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೋ ಅವರನ್ನು ನಾವು ಪಕ್ಷಕ್ಕೆ ಸ್ವಾಗತ ಬಯಸ್ತಾ ಇದ್ದೀವಿ. ಆ ಶಾಂತಕುಮಾರ್ ಅವರು ಬಂದರೆ ಇವತ್ತೇನು ಒಂದು ಕೊರತೆ ಇದೆ, ನಮಗೆ ಒಂದು ಕೊರತೆ ಇದೆ. ನಾಯಕರು ನಮ್ಮ ಪಕ್ಷದಲ್ಲಿ ತುಂಬ ಜನ ನಾಯಕರಿದ್ದಾರೆ, ಆದರೆ ಎಲ್ಲ ವಿಚಾರದಲ್ಲೂ ಅಂದರೆ ಆರ್ಥಿಕ ಬಲ, ಜ್ಞಾನ ಬಲ,